नमस्कार वीक्षकरे अमोघ वार्ते स्वागत नानु रम्या इवत्तिन प्रमुख सुद्दिगळु ಪತ್ರಿಕೆಗಳು ಸ್ವತಂತ್ರವಾಗಿ ಧ್ವನಿ ಮಾಡುವಂತಾದರೆ ಅಲ್ಲಿ ಪ್ರಜಾಪ್ರಭುತ್ವದ ಉಳಿವು ಸದೃಢವಾಗಿರುತ್ತದೆ ಎಂದು ಸಚಿವ ಜೆಸಿ ಮಾಧುಸ್ವಾಮಿ ತುಮಕೂರಿನಲ್ಲಿ ಅಭಿಪ್ರಾಯಪಟ್ಟರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತುಮಕೂರು ಜಿಲ್ಲಾ ಶಾಖೆಯಿಂದ ಇಂದು ನಡೆದ ಸಂಘದ ನವೀಕೃತ ಕಟ್ಟಡದ ಉದ್ಘಾಟನೆ, ವಿವಿಧ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರನ್ನು ಗೌರವಿಸುವ ಸಮಾರಂಭ ನಡೆಯಿತು. ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಕಾರ್ಯಕ್ರಮ ಉದ್ಘಾಟಿಸಿ, ಪತ್ರಕರ್ತರಲ್ಲಿ ಸಾಮಾಜಿಕ ಹೊಣೆಗಾರಿಕೆ ಇರಬೇಕು, ಲೋಪಗಳನ್ನು ಆಡಳಿತ ವ್ಯವಸ್ಥೆಯ ಗಮನಕ್ಕೆ ತಂದು ಸರಿಪಡಿಸುವ ಕಾರ್ಯ ಆಗಬೇಕು ಎಂದು ತಿಳಿಸಿದರು. ಹೆಚ್ಚು ಒತ್ತನ್ನು ಕೊಡಬೇಕು. ನಾನು KMF ಅಧ್ಯಕ್ಷ ಆದಾಗ ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರು ಒಂದು ಮಾತು ಹೇಳಿದರು, ರಾಜಕಾರಣ ಮಾಡೋರು ಮೂರು ಕಡೆಯಿಂದ ಮಾಹಿತಿ ತಗೊಂಡು ಅವಲಂಬನೆ ಮಾಡಿಕೊಂಡು ರಾಜಕಾರಣ ಮಾಡಬೇಕು. ಒಂದು ಬ್ಯೂರೋಕ್ರಸಿ, ಅಧಿಕಾರಶಾಹಿ, ಇನ್ನೊಂದು ನಮ್ಮ ಕಾರ್ಯಕರ್ತರು, ಮೂರನೇದು ಮಾಧ್ಯಮ. ಅದರಲ್ಲಿ ಮಾಧ್ಯಮಕ್ಕೆ ಹೆಚ್ಚು ನಿಗಾ ಕೊಡಬೇಕು, ಯಾಕೆಂದರೆ ಅವರು ನಿಷ್ಪಕ್ಷಪಾತವಾಗಿ ಬರೀತಾರೆ, ಏನಿದೆ ಅದನ್ನು ಬರ್ಕೊಂಡು ಹೋಗ್ತಾರೆ. ವಿಶೇಷವಾಗಿ ಪತ್ರಿಕೆಗಳನ್ನ ಓದಬೇಕಾದ್ರೆ ಸಂಪಾದಕೀಯ ಓದುವಂಥ ಅಭ್ಯಾಸಗಳನ್ನ ಮಾಡ್ಕೋಬೇಕು, ಯಾಕೆಂದರೆ ಒಂದು ಅವಲೋಕನ ಮಾಡಿದ ಹೇಳಿಕೆ ಸಂಪಾದಕೀಯದಲ್ಲಿ ಬಂದಿರುತ್ತೆ, ಅಷ್ಟೊಂದು ಅನುಭವ ಅವ್ರಿಗಿರುತ್ತೆ ಅಂತ. ಬಹುಶಃ ಈಗ ಆ ಕಾಲ ದಾಟೋಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಬೈಪಾಸ್ ಆಗಿಬಿಟ್ಟಿದೆ, ಸಂಪಾದಕೀಯ ಓದೋರು ಬಹಳಷ್ಟು ಕಡಿಮೆ ಆಗಿದ್ದಾರೆ. ಸ್ವಲ್ಪ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಮೇಲೆ ಪ್ರಿಂಟ್ ಮೀಡಿಯಾಕ್ಕೆ ಸ್ಕೋಪ್ ಕೂಡ ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ಆದರೂ ಎಲ್ಲೋ ಒಂದು ಕಡೆ ಪತ್ರಕರ್ತರು ಇವತ್ತು ಕೂಡ ನೈಜತೆಯನ್ನ ಬಿಂಬಿಸಲಿಕ್ಕೆ ಸತ್ಯದ ಪರವಾಗಿ ಮತ್ತು ಅನೇಕ ಸಾಮಾಜಿಕ ಹೋರಾಟಗಳ ಪರವಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ. ಇದು ಇನ್ನೂ ಚೆನ್ನಾಗಿ ಆಗಬೇಕು. ಯಾವ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಪತ್ರಿಕೆಗಳು ಸ್ವತಂತ್ರವಾಗಿ ಆರೋಗ್ಯಕರವಾಗಿ ಬೆಳೀತವೆ ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ಗಟ್ಟಿಯಾದ ನೆಲೆ ಇದೆ ಅಂತ ತಿಳ್ಕೊಂಡ್ರು. ಪ್ರಜಾಪ್ರಭುತ್ವ ಗಟ್ಟಿಯಾದ ನೆಲೆ ಇರಬೇಕಂದ್ರೆ ಟೀಕೆಗಳು. ಪಾವಗಡದ ರಾಮಕೃಷ್ಣ ಸೇವಾಶ್ರಮದ ಸ್ವಾಮಿ ಜಪಾನಂದಾಜಿ ಮಾತನಾಡಿ, ಪತ್ರಿಕಾ ಕ್ಷೇತ್ರಕ್ಕೆ ಹೊಸದಾಗಿ ಸೇರುವ ಪತ್ರಕರ್ತರಿಗೆ ವೃತ್ತಿ ಜವಾಬ್ದಾರಿ ಕುರಿತು ತರಬೇತಿ ನೀಡಲು ಸಲಹೆ ಮಾಡಿದರು. ಬದಲಾಗಿ ನಿನ್ನ ಸಾಮಾಜಿಕದ ಸುಭದ್ರತೆ ಏನಿದೆ, ಅಥವಾ ಶಿಕ್ಷಣ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರ, ಅಥವಾ ನಮ್ಮ ಬೇಸಾಯ, ನಮ್ಮ ರೈತರಿಗೆ ಸಹಾಯ ಮಾಡುವಂಥ ವಿಚಾರಧಾರೆಗಳು, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ವಿಚಾರಧಾರೆಗಳು ಇದೆಲ್ಲ ಇದೆ ಮಗು ಅಂತ ಹೇಳಿದಾಗ, ಅದು ಗೊತ್ತಿಲ್ಲ ಸ್ವಾಮೀಜಿ ಖಾಲಿ ಇತ್ತು ಹೋಗಿ ಸೇರಿಕೊಂಡೆ ಅಂದರೆ, ನಾನು ಈ ರಾಜ್ಯದ ಪ್ರಜೆಯಾಗಿ, ಈ ರಾಷ್ಟ್ರದ ಒಬ್ಬ ನಾಗರಿಕನಾಗಿ ನಾನು ಆ ಪ್ರಶ್ನೆಗೆ ಆ ಉತ್ತರ ನನಗೆ ಸಿಗಬಾರ್ದು. ಪುರುಷೋತ್ತಮ್ ಜಿ ಮತ್ತು ಶಿವಾನಂದ ಜಿ ಅವರಿಗೆ ನಾನು ಕೇಳ್ಕೊಳ್ಳೋದೇನೆಂದ್ರೆ, ಬಹುಶಃ ಇದು ಪ್ರಪ್ರಥಮ ಬಾರಿಗೆ ನೀವು ಶುರು ಮಾಡಬಹುದು, ನಾವೆಲ್ಲ ಸಹಕಾರ ಮಾಡ್ತೀವಿ. ಬೇಸಿಕ್ ಟ್ರೈನಿಂಗ್ ಫಾರ್ ಎ ನ್ಯೂ ಕಮರ್, ಐ ಥಿಂಕ್ ಮಧುಕರ್ ಆ್ಯಂಡ್ ಅದರ್ ಸೀನಿಯರ್ ಜರ್ನಲಿಸ್ಟ್ ವಿಲ್ ಅಗ್ರಿ ವಿತ್ ಮೀ, ಬಿಕಾಸ್ ಇಟ್ ಹ್ಯಾಸ್ ಚೇಂಜ್. ಒಂದಾನೊಂದು ಕಾಲದಲ್ಲಿ ನಮ್ಮ ಖಾದ್ರಿ ಶ್ರಾವಣ್ ಹತ್ರ ಮಾತಾಡ್ತಿದ್ದೆ, ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ಅವರ ಆಫೀಸಲ್ಲಿ ಕೂತ್ಕೊಂಡು ಸ್ವಲ್ಪ ಮೊದಲು ನಾನು ಜೋರು ಮಾತಾಡೋದು, ಇದಾಗಿ ಈಗ ಬರ್ತಿದ್ದರೆ ಇಲ್ಲಿ ತೊಂದರೆ ಆಗಲ್ವಾ ಸಮಾಜಕ್ಕೇನು, ಖಾದ್ರಿ ಶ್ರಾವಣರು ಈಗ ನೋಡೋರು ನೋಡಿ ಇದೇ ಹಿಂಗೆ ಮಾತಾಡ್ತಾರೆ ಸ್ವಾಮಿಗಳು, ಇದು ನಡೆದ 30 ವರ್ಷದಿಂದ ಅವಾಗ ಹೇಗಿದ್ದೆ ನೋಡಿ ಅಷ್ಟು ಜೋರಾಗಿ ಮಾತಾಡ್ತಿದ್ದೆ. ನನ್ನ ಆಸೆ ಇದೆ ಏನಂದರೆ, ನಮ್ಮ ದೇಶದಲ್ಲಿ ಎಲ್ಲ ಇದೆ, ಸಂಪತ್ತಿದೆ, ಪ್ರತಿಯೊಂದಕ್ಕೂ ಇದೆ, ಹಣದ ಕೊರತೆ ಇಲ್ಲ. ನಾನು ಸಾಮಾಜಿಕ ಕೆಲಸ ಮಾಡೋದು ನನಗೆ ಗೊತ್ತು, ಅಥವಾ ಹೃದಯವಂತಿಕೆ ಕೊರತೆ ಇಲ್ಲ, ಆದರೆ ಒಬ್ರಿಗೊಬ್ರು ವಿಶ್ವಾಸದಲ್ಲಿ ಮುಂದೆ ನಡ್ಕೊಂಡು ಹೋಗುವಂತ ಆ ಭಾವನೆಗಳು ಇಲ್ಲ. ಇನ್ನು ಈ ವೇಳೆ ಸಂಸದ ಜಿಎಸ್ ಬಸವರಾಜು, ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ರಾಷ್ಟ್ರೀಯ ಮಂಡಳಿ ಅಧ್ಯಕ್ಷ ಬಿವಿ ಮಲ್ಲಿಕಾರ್ಜುನಯ್ಯ, ಮಾಜಿ ಸಚಿವ ಸೊಗಡು ಶಿವಣ್ಣ, ಜಿಲ್ಲಾಧ್ಯಕ್ಷ ಪುರುಷೋತ್ತಮ್, ಪ್ರಧಾನ ಕಾರ್ಯದರ್ಶಿ ಟಿ ರಘುರಾಮ್, ಖಜಾಂಚಿ ಜಿಎಸ್ ದೇವಪ್ರಕಾಶ್, ಟುಡಾ ಅಧ್ಯಕ್ಷ ಚಂದ್ರಶೇಖರ್, ಪತ್ರಕರ್ತರಾದ ಎಸ್ ನಾಗಣ್ಣ, ಆರ್ ಕಾಮರಾಜು ಹಾಗೂ ಇತರರು ಭಾಗವಹಿಸಿದ್ದರು. ಮಣ್ಣೆರಾಜು, ಅಮುಕ್ ಟಿವಿ, ತುಮಕೂರು. ಸಮರ್ಪಕ ನಿರ್ವಹಣೆ ಮಾಡದೆ ಶಿರಾ ತಾಲೂಕಿನ ಸರ್ಕಾರಿ ಗೋಶಾಲೆಯಲ್ಲಿ ಹಸು ಕರುಗಳು ಸಾವನ್ನಪ್ಪಿದ್ದು ಸಾರ್ವಜನಿಕರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ತಾಲೂಕಿನ ಚಿಕ್ಕಬಾಣಗೆರೆ ಗ್ರಾಮದ ಸಮೀಪದಲ್ಲಿ ಪ್ರಾರಂಭವಾಗಿರುವ ಸರ್ಕಾರಿ ಗೋಶಾಲೆಯಲ್ಲಿ ಸೂಕ್ತ ನಿರ್ವಹಣೆ ಇಲ್ಲದೆ ಹಸು ಕರುಗಳು ಸಾವನ್ನಪ್ಪಿವೆ. ಈ ಸಂಬಂಧ ಜನಪ್ರತಿನಿಧಿಗಳು, ಮುಖಂಡರು, ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಾವಕಾಶ ಕಡಿಮೆ ಮತ್ತು ನಿರ್ವಹಣಾ ವ್ಯವಸ್ಥೆಗೆ ಕೊರತೆ ಉಂಟಾಗಿ ಸಿಬ್ಬಂದಿ ವರ್ಗದವರು ಹಲವಾರು ಪ್ರಕರಣದ ಹಸುಗಳನ್ನು ಒಂದೇ ಜಾಗದಲ್ಲಿ ವ್ಯವಸ್ಥೆ ಮಾಡಿ ಸ್ವಚ್ಛತೆ ಕೊರತೆಯಿಂದಾಗಿ ಈ ಘಟನೆ ಸಂಭವಿಸಿದೆ. ಪಶುವೈದ್ಯ ಇಲಾಖೆಯ ನಿರ್ಲಕ್ಷ್ಯ, ತಾಲೂಕು ಸರ್ಕಾರಿ ಗೋಶಾಲೆಯಲ್ಲಿ ಬಿಸಿಲಿನ ಅಧಗೆ ಗೋಶಾಲೆಯಲ್ಲಿ ಈ ದುರ್ಘಟನೆಗೆ ಕಾರಣವಾಗಿದೆ. ಸಾವನ್ನು ನಿರೀಕ್ಷಿಸಿರುವಂತೆ ಗೋಶಾಲೆಯ ಅನತಿ ದೂರದಲ್ಲಿ ನಾಲ್ಕಾರು ಗುಂಡಿಗಳನ್ನು ತೆರೆಯಲಾಗಿದ್ದು ಅವುಗಳಲ್ಲಿ ಒಂದರಲ್ಲಿ ಹಸುವನ್ನು ಸಂಸ್ಕಾರ ಮಾಡಲಾಗಿದೆ. ಪಕ್ಕದ ಮತ್ತೊಂದು ಗುಂಡಿಯಲ್ಲಿ ನಾಲ್ಕು ಸತ್ತ ಕರುಗಳನ್ನು ಎಸೆದಿದ್ದು ಮಣ್ಣು ಮುಚ್ಚುವುದನ್ನೇ ಮರೆತಿರುವ ಕಾರಣ ಕರುಗಳು ಕೊಳೆತು ಸುತ್ತಲೂ ದುರ್ವಾಸನೆ ಹರಡಿದೆ. ಮತ್ತೊಂದು ಕರುವಿನ ದೇಹವನ್ನು ನೆಲದ ಮೇಲೆ ಎಸೆದಿದ್ದು ನಾಯಿ ನರಿಗಳಿಗೆ ಆಹಾರವಾಗುತ್ತಿದೆ. ಇನ್ನು ವಿಷಯ ತಿಳಿದು ಮಾಜಿ ಸಚಿವ ಟಿಬಿ ಜಯಚಂದ್ರ ಮತ್ತು ರೈತ ಸಂಘ ಮುಖಂಡರುಗಳು ಗೋಶಾಲೆಗೆ ಭೇಟಿ ನೀಡಿ ಪಶುಸಂಗೋಪನಾ ಇಲಾಖೆ ಜಿಲ್ಲಾ ನಿರ್ದೇಶಕರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ತಕ್ಷಣ ಹಸುಗಳಿಗೆ ನೆರಳು ಒದಗಿಸುವ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಶ್ರೀಮಂತ್ ಅಮುಕ್ ಟಿವಿ ಶಿರಾ. ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಿಸಿದ ಪುರಸಭೆ ಕಟ್ಟಡ ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಕುಡಚಿ ಪಟ್ಟಣದ ಬಸ್ ನಿಲ್ದಾಣವನ್ನು ಶಾಸಕ ಪಿ ರಾಜೀವ ಲೋಕಾರ್ಪಣೆಗೊಳಿಸಿದರು. ಇನ್ನು ಈ ವೇಳೆ ಜುನೇದಿಯಾ ನಗರದ 380 ನಿರಾಶ್ರಿತ ಕುಟುಂಬಗಳಿಗೆ ಶಾಸಕರು ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ನೀಡಿದರು. ನಂತರ ಕುಡುಚಿ ಶಾಸಕರು, ಪುರಸಭೆ ಅಧ್ಯಕ್ಷ, ಉಪಾಧ್ಯಕ್ಷ, ಸರ್ವ ಸದಸ್ಯರು ಹಾಗೂ ಪೌರ ಕಾರ್ಮಿಕರಿಗೆ ಸತ್ಕರಿಸಿ ಗೌರವಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕುಡುಚಿ ಪುರಸಭೆ ಉಪಾಧ್ಯಕ್ಷ ಹಮೀದುದ್ದೀನ ರೋಹಿಲೆ, ಪುರಸಭೆ ಮುಖ್ಯಾಧಿಕಾರಿ ಸುರೇಶ ನಾಯ್ಕ, ಸದಸ್ಯರಾದ ಮೋಹನ ಲೋಹಾರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. दूर दूर से इधर तक आते हैं, सिर्फ बेलगाम डिस्ट्रिक्ट नहीं, सिर्फ कर्नाटक नहीं, दूसरे राज्य से भी इधर आ सकते हैं. हम सभी मिलके एक वादा कर सकते हैं क्या, कुड़ची बस स्टैंड को क्लीन और हाइजीन रखेंगे. कुड़ची बस स्टैंड के अंदर गुटखा डाल के कौन भी एंटर नहीं होंगे, इधर उधर थूकना इधर थूकना नहीं करेंगे, आसपास में गुटखा नहीं बेचेंगे, ये वादा कर सकते हैं क्या? पुरसभी नरेंद्र मोदी जी रेड फोर्ट के ऊपर खड़ा होकर स्वच्छ भारत के बारे में बात की. हर एक महिला घर में शौचालय होना उनके लिए, प्रधानमंत्री जी आजादी के 70 इयर्स बाद ये बात किए, आज पूरा देश स्वच्छ भारत हो रहे. महादेव कांबळे, अमुक टीवी, रायभाग. ಭಾರಿ ಮಳೆಯಿಂದ ಹಾನಿಗೊಳಗಾಗಿದ್ದ ಎರಡು ಸೇತುವೆಗಳನ್ನು 1.1 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲು ಇಂದು ಚಾಲನೆ ನೀಡಲಾಗಿದೆ ಎಂದು ಶಾಸಕ ಎಂವಿ ವೀರಭದ್ರಯ್ಯ ಮಧುಗಿರಿಯಲ್ಲಿ ತಿಳಿಸಿದರು. ತಾಲೂಕಿನ ಕಸಬಾ ಆಚಿನಹಳ್ಳಿ ಗ್ರಾಮದಲ್ಲಿ 50 ಲಕ್ಷ ಹಾಗೂ ದೊಡ್ಡೇರಿ ಹೋಬಳಿಯ ಕೆಟಿಹಳ್ಳಿ ಕೆರೆಗೆ ಹಳ್ಳಕ್ಕೆ ಅಡ್ಡಲಾಗಿ ನಿರ್ಮಾಣವಾಗಿರುವ ಸೇತುವೆಗೆ 60 ಲಕ್ಷದ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಕನಿಷ್ಠ 10 ಹಳ್ಳಿಗಳ ಜನರು ಸಂಚರಿಸುವ ಆಚಿನಹಳ್ಳಿ ಗ್ರಾಮಸ್ಥರ ಸಂಚಾರಕ್ಕೆ ತೊಂದರೆಯಿತ್ತು. ಹಿಂದೆಯೇ ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡಿಸಿದ್ದು ಟೆಂಡರ್ ಪ್ರಕ್ರಿಯೆ ತಡವಾಗಿತ್ತು. ಹಾಗೆಯೇ ಕೆಟಿಹಳ್ಳಿ ಕೆರೆಯ ಹಳ್ಳಕ್ಕೆ ಇಲ್ಲಿಯವರೆಗೂ ಸೇತುವೆ ನಿರ್ಮಿಸಲಿಲ್ಲ. ಆದರೆ ಮಳೆಯಿಂದ ಆದ ತೊಂದರೆಯನ್ನು ಕಣ್ಣಾರೆ ಕಂಡು ಇಲ್ಲಿಗೂ 60 ಲಕ್ಷ ಅನುದಾನ ಕೊಡಿಸಿದ್ದು ಇಂದು ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಊರುಗಳಿಗೂ ರೋಡ್ ಇರ್ತದೆ ಮತ್ತೆ ಒಂದು ಬ್ರಿಡ್ಜ್ ಆಗ್ತದೆ, 60 ಲಕ್ಷ ರೂಪಾಯಿ ಬರ್ತು, ಒಳ್ಳೆ ಕೆಲಸ ಆಗ್ಬೇಕು. ನಿಮ್ಮ ಹೆಸರು ಉಳಿಬೇಕು, ನಿಮ್ಮ ಹೆಸರು ಅಲ್ಲಿ ಮಾಡಿದ್ದೀರಾ ಒಳ್ಳೇದು, ಎಲ್ಲಿ ಬೇಡತೂರ್ ಹತ್ರ ಒಳ್ಳೆ ಬ್ರಿಡ್ಜ್ ಮಾಡಿದ್ದೀರಾ, ನಿಮ್ಮ ಹೆಸರು ಉಳಿಬೇಕು. ನೀವು ಸಹ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಬೇಕು. ಇದು ಸ್ವಲ್ಪ ಇಂಟೀರಿಯರ್ ಕಟ್ಟ ಕಡೆ ಇರ್ತಕ್ಕಂಥವ್ರು ಅವ್ರ ಕೋರಿಕೆ ಮೇಲೆ ಇವತ್ತು ಮಾಡಿಕೊಟ್ಟಿದ್ವಿ. ಇದ್ರ ಅವಶ್ಯಕತೆ ತುಂಬ ಇತ್ತು, ಭಾಳ ತುಂಬ ಇತ್ತು ಇದ್ರ ಅವಶ್ಯಕತೆ. ಈ ಸಣ್ಣ ಪುಟ್ಟ 5 ಲಕ್ಷ 10 ಲಕ್ಷ ರೂಪಾಯಿ ಎಲ್ಲ ಆಗಿದ್ರೆ ಎಂದೂ ಆಗೋಗ್ಬಿಡೋದು. ಇದು ಹೆಚ್ಚಿನ ಅನುದಾನ ಬೇಕಾಗಿದ್ದರಿಂದ ಸ್ವಲ್ಪ ತಡವಾಯಿತು. ತಡವಾದ್ರೂ ಸಹ ಇವತ್ತು ಪೂಜೆ ಮಾಡಿದ್ದೀವಿ.
ಬೇಗ ಆದಷ್ಟು ಬೇಗ ಮುಗಿಸ್ಕೊಟ್ಬಿಡಿ. ಇದು 60 ಲಕ್ಷ ರೂಪಾಯಿದು, ಅದು 50 ಲಕ್ಷ ರೂಪಾಯಿದು. ಊರಿನವ್ರು ಯಾರಾದ್ರೂ ಮಾತಾಡ. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ಅಧ್ಯಕ್ಷ ಬಸವರಾಜು, ಹಿರಿಯ ಮುಖಂಡ ತುಂಗೋಟಿ ರಾಮಣ್ಣ, ಎಪಿಎಂಸಿ ಸದಸ್ಯ ಕುಮಾರ್, ಮುಖಂಡರಾದ ಗೋಪಾಲ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ನಾಗಭೂಷಣ್, ಮುಖಂಡರಾದ ತಿಮ್ಮಯ್ಯ ಹಾಗೂ 100 ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. 2023 ನಡೆಯುವ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಿ ಮಧುಗಿರಿ ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ಜಿಲ್ಲಾ ಕೇಂದ್ರವನ್ನಾಗಿ ಮಾಡುತ್ತೇನೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆಎನ್ ರಾಜಣ್ಣ ಮಧುಗಿರಿಯಲ್ಲಿ ತಿಳಿಸಿದರು. ಸಿಂಗನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಅನಾವರಣಗೊಳಿಸಿ ಮಾತನಾಡಿದ ಅವರು, ಈಗಾಗಲೇ ಅಂಬೇಡ್ಕರ್ ನೀಡಿದ ಸಂವಿಧಾನ ಬದಲಾವಣೆ ಮಾಡಲು ಹಲವು ಹುನ್ನಾರಗಳು ನಡೆಯುತ್ತಿವೆ. ಅಂಬೇಡ್ಕರ್ ನೀಡಿದ ಸಂವಿಧಾನದ ಅಡಿಯಲ್ಲಿ ಇಂದು ಅಧಿಕಾರ ಹಾಗೂ ನಮ್ಮ ಹಕ್ಕುಗಳನ್ನು ಪಡೆಯುತ್ತಿದ್ದೇವೆ. ಸಂವಿಧಾನ ನೀಡಿದ ಅಡಿಯಲ್ಲಿ ಇಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿ ಶಿಕ್ಷಣ ಪಡೆಯಲು ಸಾಧ್ಯವಾಗಿದ್ದು, ಇಂದು ಶಿಕ್ಷಣದ ಅವಶ್ಯಕತೆ ಹೆಚ್ಚಿದೆ. ಪೋಷಕರು ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಬೇಕು ಎಂದು ತಿಳಿಸಿದರು. 2023 ಚುನಾವಣೆಯಲ್ಲಿ ನನಗೆ ಅಧಿಕಾರ ಕೊಡಿ, ನಿಮ್ಮ ನಂಬಿಕೆಗೆ ಕಪ್ಪು ಚುಕ್ಕಿ ಇಲ್ಲದೆ ಅಭಿವೃದ್ಧಿ ಮಾಡುತ್ತೇನೆ. ಮಧುಗಿರಿ ಭಾಗದಲ್ಲಿ ಶಾಶ್ವತ ನೀರಾವರಿ ಯೋಜನೆ, ರೈಲ್ವೆ ಕಾಮಗಾರಿ ಪೂರ್ಣಗೊಳಿಸುವುದರ ಜೊತೆಗೆ ಈ ಭಾಗದಲ್ಲಿ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುತ್ತೇನೆ. ಇದರ ಜೊತೆಯಲ್ಲಿ ಮಧುಗಿರಿ ಏಕಶಿಲಾ ಬೆಟ್ಟವನ್ನು ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ಮಾಡುತ್ತೇನೆ ಎಂದು ತಿಳಿಸಿದರು. ಎಲ್ಲರ ಯೋಗಕ್ಷೇಮವನ್ನ ಕಾಂಗ್ರೆಸ್ ಪಕ್ಷ ನೋಡುತ್ತೆ ಅಂತಕ್ಕಂಥದ್ದನ್ನ ನೀವೆಲ್ಲ ಅರ್ಥ ಮಾಡಿಕೊಂಡು ಮುಂದೆ 5 ವರ್ಷದಲ್ಲಿ ನನ್ನನ್ನ ಶಾಸಕನ್ ಮಾಡಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ್ರೆ 200 ಯೂನಿಟ್ ವಿದ್ಯುತ್ ಇರ್ಬೋದು, 2000 ರೂಪಾಯಿ ಇದ್ದು ಅತ್ಯಿರ್ಬೋದು, ಎಲ್ಲವನ್ನೂ ಕೊಡ್ತೇವೆ. ಅದರ ಜೊತೆಯಲ್ಲಿ ಈ ಒಂದು ತಾಲೂಕನ್ನ ಜಿಲ್ಲಾ ಕೇಂದ್ರ ಮಾಡ್ತೇನೆ. ಎಲ್ಲ ಕೆರೆಗಳನ್ನು ನೀರನ್ನು ಕೂಡ ತುಂಬ ಕೊಡ್ತೇನೆ. ರಾಯದುರ್ಗ ರೈಲ್ವೆ ಕಾಮಗಾರಿಯನ್ನು ಕೂಡ ಪೂರ್ಣ ಮಾಡುತ್ತೇನೆ. ಏನು ಮಧುಗಿರಿ ಏಕಶಿಲಾ ಬೆಟ್ಟ ಇದೆ, ಕೇಬಲ್ ಕಾರ್ ಆಗಿಸ್ತೇನೆ. ವಯಸ್ಸಾಗಿರೋ ನಿಮ್ಮಂತ ಅಜ್ಜಿದಿರೆಲ್ಲ ಹೋಗ್ಬೇಕು ಅಂತ ನೆನಪ್ತೇನೆ. ನಾನು ಮೇಲಕ್ಕೆ ಹೋಗಿದ್ದೀನಿ, ಹತ್ತಿರ ಹೋಗಕ್ಕಾಗಲ್ಲ, ಬಹಳ ಕಷ್ಟ, ಹೋಗಕ್ಕೆ ಆಗೋದಿಲ್ಲ. ತಿರುಗಾರು ಹೋಗಕ್ ಹೋಗ್ಬಿಟ್ಟಿಲ್ಲ, ಜಾರ್ಗಿಂದಿದೆ ಸೀದೆ ಕೆಳಗೆ ಕೋಲ್ಡ್ ಕಾಂಪೌಂಡ್ ಬಂದು ಕೊಡ್ತಾರೆ. ಅಷ್ಟೊಂದು ಮೆಟ್ಲುಗಳೆಲ್ಲ ನಯಸ್ಸಾಗ್ಬಿಟ್ಟಾರೆ, ಬಹಳ ಅಪಾಯಕಾರಿ. ಆದ್ರೆ ನಿಮ್ಮಂತವರೆಲ್ಲ ನೇರವಾಗಿ ಮೇಲಕ್ಕೆ ಹೋಗಿ ನೋಡ್ಕೊಂಡು ಬರುವಂತ ರೀತಿಯಲ್ಲಿ ಒಂದು ಏನು ಟೂರಿಸಂ ಇದಕ್ಕೆ ಬಂದು ಹೋಗ್ಲಿಕ್ಕೆ ಹೆಚ್ಚು ಸಹಾಯ ಆಗೋ ರೀತಿಯಲ್ಲಿ ಮಾಡಿದಾಗ, ಪ್ರವಾಸಿಗರು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಮಧುಗಿರಿ ತಾಲೂಕಿಗೆಲ್ಲ ಭೇಟಿ ಕೊಟ್ಟಾಗ ಇಲ್ಲಿ ಆರ್ಥಿಕ ಚಟುವಟಿಕೆಗಳು ಹೆಚ್ಚುತ್ತದೆ. ಆ ದೃಷ್ಟಿಯಿಂದ ಅದನ್ನ ಮಾಡಬೇಕು ಅಂತಕ್ಕಂತ ಉದ್ದೇಶ ಹಿಂದೆ ನಾವು ಬಜೆಟ್ ಅಲ್ಲಿ ಪೋಸ್ಟಿಂಗ್ ಕೂಡ ಮಾಡಿಸಿದ್ದೋ. ಯಾವುದೋ ಕೆಲವು ತಾಂತ್ರಿಕ ಕಾರಣದಿಂದ ಅದು ನೆನೆಗುದಿಗೆ ಬಿದ್ದಿದೆ, ಅದನ್ನು ನಾನು ಮಾಡಿಸ್ತೇನೆ ಅಂತಕ್ಕಂತ ಮಾತನ್ನ ಹೇಳಿ, ನಂತರ ಏನಿವತ್ತು ಹೆಣ್ಮಕ್ಳು ಹಳ್ಳಿಯಿಂದ ಯುವಕರು ಗಾರ್ಮೆಂಟ್ ಫ್ಯಾಕ್ಟರಿಗಳಿಗೆ ಬೇರೆ ಬೇರೆ ಕಡೆ ಹೋಗ್ತಾರೆ. ಪಾಪ ಹೆಣ್ಮಕ್ಳುಗಳು ಬಡೋ ಕಷ್ಟ ನೋಡ್ಬಿಟ್ರೆ ನಿಜಕ್ಕೂ ಕೂಡ ನಮ್ಗೆಲ್ರಿಗೂ ಕೂಡ ಮನಸ್ಸಿಗೆ ಬಹಳ ಬೇಸರ. ಇನ್ನು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ್ ರೆಡ್ಡಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಜೆಡಿ ವೆಂಕಟೇಶ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಜಿ ನರಸಿಂಹಯ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಂಜೀವಮ್ಮ, ಲಕ್ಷ್ಮೀ ರಂಗಯ್ಯ ಹಾಗೂ ಇತರ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಮೈಸೂರಿನಲ್ಲಿ ನಡೆಯುತ್ತಿರುವ ಜೆಡಿಎಸ್ನ ಪಂಚರತ್ನ ರಥಯಾತ್ರೆಯ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಚಿಂತಾಮಣಿಯಿಂದ 1000+ ಜನ ಕಾರ್ಯಕರ್ತರು ತೆರಳಿದರು. ಇನ್ನು ಈ ವೇಳೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಚಾಲನೆ ಕೊಟ್ಟು ಮಾತನಾಡಿ, ರಾಜ್ಯದ ಜನತೆಗೆ ಜೆಡಿಎಸ್ ಪಕ್ಷದ ಪಂಚರತ್ನ ಯೋಜನೆಯ ಅರಿವು ಕಾರ್ಯಕ್ರಮ ಮುಗಿದು ಇಂದು ಸಮಾರೋಪ ಸಮಾರಂಭ ಹಮ್ಮಿಕೊಂಡಿದ್ದರಿಂದ ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ 10 ಲಕ್ಷ ಜನ ಸೇರಲು ಕುಮಾರಸ್ವಾಮಿರವರು ಸೂಚಿಸಿದ್ದರಿಂದ ನಮ್ಮ ತಾಲೂಕಿನಿಂದ 2000ಕ್ಕೂ ಹೆಚ್ಚು ಜನರು ಹೊರಟಿರುವುದಾಗಿ ತಿಳಿಸಿದರು. ಇನ್ನು ಈ ವೇಳೆ ಎಲ್ಲ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು. 4 ತಿಂಗಳಿಂದ ನಮ್ಮ ರಾಜ್ಯ ನಾಯಕರು ಇಡೀ ಕರ್ನಾಟಕದಲ್ಲಿ ಸುಮಾರು 3ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಪಂಚರತ್ನ ಯೋಜನೆಯಲ್ಲಿ ಕಾರ್ಯಕ್ರಮ ಒಂದು ಯಾತ್ರೆ ಯಶಸ್ವಿಯಾಗಿ ನಡೆಸ್ಕೊಂಡಿದ್ದಾರೆ. ಇವತ್ತು ಮೈಸೂರು ನಗರದಲ್ಲಿ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಸಮಾರೋಪ ಸಮಾರಂಭ ನಡೀತಾ ಇದೆ. ಅಲ್ಲಿ ಸುಮಾರು 10 ಲಕ್ಷ ಜನ ಪಾಲ್ಗೊಳ್ಳುವಂಥ ನಿರೀಕ್ಷೆ ಇದೆ. ಇವತ್ತು ನನ್ನ ಒಂದು ಮತಕ್ಷೇತ್ರಗಳಿಂದ ಸೀತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಸುಮಾರು 2000ಕ್ಕಿಂತ ಹೆಚ್ಚು ಜನ ಇಲ್ಲಿಂದ ಕೂಡ ಈಗಾಗಲೇ ಬಂದು ಎಲ್ಲಕ್ಕೂ ಮಾಡಿದ್ದಾರೆ. ಈಗ ಇಲ್ಲಿ ಕೇವಲ 5-10 ನಿಮಿಷದಲ್ಲಿ ನಾವೆಲ್ಲ ಕೂಡ ಹೋಗ್ತಾ ಇದ್ದೀವಿ. ಆ ಕಾರ್ಯಕ್ರಮ ಯಶಸ್ ಮಾಡಿ ಮತ್ತೆ ಎಲ್ಲರೂ ಕೂಡ ರಾತ್ರಿ ಸುಮಾರು ವಾಪಸ್ ಬರ್ತೀವಿ ಅಂತ
ಎಷ್ಟು ಬಸ್ಗಳು ವ್ಯವಸ್ಥೆ ಮಾಡ್ತೀವಿ? ನಾವು 35 ಬಸ್ಗಳಿದೆ ಮತ್ತು ಸುಮಾರು ಕಾರುಗಳು ಕೂಡ ಹೋಗ್ತಾ ಇದೆ. ಸುಮಾರು ಒಂದು 50ಕ್ಕಿಂತ ಹೆಚ್ಚು ಕಾರುಗಳು ಕೂಡ ಹೋಗ್ತಾ ಇದೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.